ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿಗಾಗಿ ಈಗಲೇ ಉದ್ಯೋಗ ವಾರ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲು ವಿಡಿಯೋ ನಿಮಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಉದ್ಯೋಗ ವಾರ್ತೆಗೆ ಸ್ವಾಗತ. ಕೇಂದ್ರೀಯ ವಿದ್ಯಾಲಯದ ಸಂಘಟನೆಯಲ್ಲಿ ಅಧಿಕಾರಿ ವೃಂದ, ಗ್ರಂಥಪಾಲಕ ಮತ್ತು ಶಿಕ್ಷಕೇತರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 1017. ಹುದ್ದೆಗಳ ವಿವರ: ಡೆಪ್ಯುಟಿ ಕಮಿಷನರ್ 4 ಹುದ್ದೆಗಳು, ಅಸಿಸ್ಟೆಂಟ್ ಕಮಿಷನರ್ 13 ಹುದ್ದೆಗಳು, ಆಡಳಿತಾಧಿಕಾರಿ 7 ಹುದ್ದೆಗಳು, ಫೈನಾನ್ಸ್ ಅಧಿಕಾರಿ 2 ಹುದ್ದೆಗಳು, ಅಸಿಸ್ಟೆಂಟ್ ಇಂಜಿನಿಯರ್ 1 ಹುದ್ದೆ, ಅಸಿಸ್ಟೆಂಟ್ 27 ಹುದ್ದೆಗಳು, ಹಿಂದಿ ಭಾಷಾ ತರ್ಜುಮೆದಾರ್ 4 ಹುದ್ದೆಗಳು, ಉನ್ನತ ವಿಭಾಗದ ಕ್ಲರ್ಕ್ 146 ಹುದ್ದೆಗಳು, ಬೆರಳಚ್ಚುಗಾರರು 38 ಹುದ್ದೆಗಳು, ಕೆಳವರ್ಗದ ಕ್ಲರ್ಕ್ 561 ಹುದ್ದೆಗಳು, ಗ್ರಂಥಪಾಲಕರು 214 ಹುದ್ದೆಗಳು. ವಯೋಮಿತಿ: ಡೆಪ್ಯುಟಿ ಕಮಿಷನರ್ ಹುದ್ದೆಗಳಿಗೆ ಗರಿಷ್ಠ 50 ವರ್ಷ, ಆಡಳಿತಾಧಿಕಾರಿ ಹುದ್ದೆಗಳಿಗೆ ಗರಿಷ್ಠ 45 ವರ್ಷ, ಫೈನಾನ್ಸ್ ಅಧಿಕಾರಿ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಗ್ರಂಥಪಾಲಕರು ಈ ಹುದ್ದೆಗಳಿಗೆ ಗರಿಷ್ಠ 35 ವರ್ಷ, ಹಿಂದಿ ಭಾಷಾ ತರ್ಜುಮೆದಾರ್ ಹುದ್ದೆಗಳಿಗೆ ಗರಿಷ್ಠ 28 ವರ್ಷ, ಉನ್ನತ ವಿಭಾಗದ ಕ್ಲರ್ಕ್ ಹುದ್ದೆಗಳಿಗೆ ಗರಿಷ್ಠ 30 ವರ್ಷ, ಬೆರಳಚ್ಚುಗಾರರು ಮತ್ತು ಕೆಳವರ್ಗದ ಕ್ಲರ್ಕ್ ಹುದ್ದೆಗಳಿಗಾಗಿ ಗರಿಷ್ಠ 27 ವರ್ಷ ನಿಗದಿಪಡಿಸಲಾಗಿದೆ. ಮೀಸಲಾತಿ ಪಡೆಯುವವರಿಗೆ ಸಡಿಲತೆ ನೀಡಲಾಗಿದೆ. ಅರ್ಜಿ ಶುಲ್ಕ: ಎ ಗುಂಪಿನ ಹುದ್ದೆಗಳಿಗೆ 1200 ರೂಪಾಯಿ, ಬಿ ಮತ್ತು ಸಿ ಗುಂಪಿನ ಹುದ್ದೆಗಳಿಗೆ 750 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಕಲಚೇತನರಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದ್ದು, ಶುಲ್ಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸುವಂತೆ ತಿಳಿಸಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/1/2018. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ www.kvsanghatan.nic.in ಗೆ ಭೇಟಿ ನೀಡಿ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಮೊದಲು ವಿಡಿಯೋ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.